ಹವೆಯಿಂದಾಗಿ ನೀರಿನಲ್ಲಿ ಗುಳ್ಳೆಗಳನ್ನು ಎಬ್ಬಿಸುವ ಈ ಪ್ರಯೋಗಕ್ಕೆ ನೀರು ತುಂಬಲಿಕ್ಕೆಂದು ಪಾರದರ್ಶಕವಾದ ಫಿಶ್ ಟ್ಯಾಂಕು, ಪ್ಲಾಸ್ಟಿಕ್ ಗ್ಲಾಸು, ಕತ್ತರಿ ಬೇಕಾಗುವು. ಫಿಶ್ ಟ್ಯಾಂಕ್ದಲ್ಲಿ 3-4 ಅಂಶದಷ್ಟು ನೀರನ್ನು ತುಂಬಿ ಒಂದು ತಿಳುವಾದ ಪ್ಲಾಸ್ಟಿಕ್ ಗ್ಲಾಸದ ಬುಡದಲ್ಲಿ ಒಂದು ರಂಧ್ರವನ್ನು ಮಾಡಿ. ರಂಧ್ರವನ್ನು ಬೆರಳಿನಿಂದ ಮುಚ್ಚಿ ಗ್ಲಾಸನ್ನು ಡಬ್ಬು ಹಾಕಿ ನೀರಿನಲ್ಲಿ ಬಿಡಿ. ಗ್ಲಾಸದ ಅಂಚು ಕೆಳಗಿನವರೆಗೆ ಹೋಗಲಿ. ಗ್ಲಾಸ್ ಅಂಚು ಟ್ಯಾಂಕದ ತಳವನ್ನು ತಲುಪಲಿ. ಈಗ ಬೆರಳನ್ನು ಹೊರತೆಗೆದಾಗ ದೊಡ್ಡ ಪ್ರಮಾಣದಲ್ಲಿ ಗುಳ್ಳೆಗಳು ಹೊರಬಿದ್ದು ಮೇಲೆ ಹೋಗತೊಡಗುವು. ಗ್ಲಾಸ್ ಕೆಳಬದಿಗೆ ಅಂಟಿಕೊಳ್ಳುವುದು. ನೀರು ಗ್ಲಾಸ್ದಲ್ಲಿ ಹೋದಂತೆ ಹವೆ ಹೊರಬರುವುದು ಹಾಗೂ ಎಲ್ಲ ಹವೆ ಹೊರಬಿದ್ದ ಮೇಲೆ ಗ್ಲಾಸ್ ತನ್ನಷ್ಟಕ್ಕೆ ತಾನೇ ತೇಲುವುದು. ಇದೇ ಪ್ರಯೋಗವನ್ನು ನಾವೀಗ ಇನ್ನೊಮ್ಮೆ ಮಾಡುವ. ಗ್ಲಾಸದ ಹಿಂಬದಿಯ ರಂಧ್ರದ ಮೇಲೆ ಬೆರಳಿಟ್ಟು ಗ್ಲಾಸ್ನಲ್ಲಿ ನೀರನ್ನು ಇಳಿಸಿ ಅದು ತಳವನ್ನು ತಲುಪಲಿ. ಗ್ಲಾಸ್ದಲ್ಲಿ ನೀರು ಸೇರಿದಂತೆ ರಂಧ್ರದಿಂದ ಗುಳ್ಳೆಗಳು ಹೊರಬರುವು. ಇದು ಒಂದು ಬಹು ಸೊಗಸಿನ ನೋಟ. ಗುಳ್ಳೆಗಳು ಹೇಗೆ ಬರುತ್ತಿದ್ದವೆ ಎಂಬುದನ್ನು ನೀವು ಗಮನಿಸಬಹುದು. ಸಾಕಷ್ಟು ವೇಳೆಯವರೆಗೆ ಹವೆ ಹೊರಗೆ ಹೋಗುವ ತನಕ ಈ ಗುಳ್ಳೆಗಳು ಬರುತ್ತವೆ ಹಾಗೂ ಪೂರ್ಣ ಹವೆ ಹೋದ ಮೇಲೆ ಈ ಗ್ಲಾಸಿನ ಅಂಚು ಹೊರಬಿಂದು ಗ್ಲಾಸು ಮೇಲೆ ತನ್ನಷ್ಟಕ್ಕೆ ತಾನೇ ಬರುವುದು. ಇದು ಒಂದು ಬಹು ಮೋಜಿನ ಆಟಿಗೆ.